ನೀವು ತಾಯಿ ಬಗ್ಗೆ ಮಾತಾಡ್ತಾ ಒಂದು ಮಾತನ್ನ ಹೇಳಿದ್ರಿ. ಪ್ರತಿ ವರ್ಷ ನಮ್ಮ ತಾಯಿಯವರೊಟ್ಟಿಗೆ ನಾನು ಕೇಕ್ ಕಟ್ ಮಾಡ್ತಿದ್ದೆ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಬರೀ ಬರ್ತ್ಡೇಗೆ ಅಷ್ಟೇ ಅಲ್ಲ, ನಾನು ಅದಕ್ಕೆ ಸಾಕ್ಷಿಯಾಗಿದ್ದೀನಿ 8-10 ವರ್ಷಗಳಿಂದ. ಸೊ ಪ್ರತಿ ಸಿನಿಮಾ ರಿಲೀಸ್ ಆದಾಗಲೂ ಸಹ ನಿಮ್ಮ ಮೊದಲದಿಂದ ಮೊದಲ ಶೋ ನಿಮ್ಮ ಜೊತೆಗೆ ಅಮ್ಮ ಸಿನಿಮಾ ನೋಡ್ತಾ ಇದ್ರು. ಆದರೆ ಇವತ್ತು ತಾಯಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಅವರು ನಿಮ್ಮ ಹೃದಯದಲ್ಲಿ ಇರ್ತಾರೆ, ನಿಮ್ಮ ಅಭಿಮಾನಿಗಳ ಒಂದು ಆರಾಧನೆಯಲ್ಲಿ ಇರ್ತಾರೆ. ಸೊ ಅವ್ರು ಇಲ್ಲ ಅನ್ನೋಕ್ಕವರೆಗೂ ಎಷ್ಟು ಕಾಡುತ್ತೆ ವಿಜಯ? ಓ ತುಂಬ ತುಂಬ ಕಾಡುತ್ತೆ. ನಾನು ಮೊನ್ನೆ ಕೂಡ ಕೂತು ಸುಮ್ಮನೆ ಒಬ್ಬನೇ ನೆನೆಸ್ಕೊಂಡು ಒಂದು ಸಣ್ಣ ಮಗು ಥರ ಅಳ್ತಾ ಇದ್ದೆ. ಅಂದರೆ ಬರ್ತ್ಡೇ ಹತ್ರ ಬಂತು, ಅಲ್ಲಿ ಆಚರಿಸ್ಕೋತಾ ಇದ್ದೀನಿ. ಬಟ್ ಅವರಿಲ್ಲ ಇವತ್ತು. ಇವತ್ತು ಎಲ್ಲ ಚೆನ್ನಾಗಾಗಿದೆ, ಅವ್ರು ಏನೇನು ಆಸೆ ಪಡ್ತಿದ್ರು ಅದೆಲ್ಲ ಹಂಗಂಗೆ ನಡೀತಾ ಇದೆ ಅನ್ನೋದನ್ನ ನೆನೆಸ್ಕೊಂಡು ಒಬ್ಬನೇ ಸುಮ್ಮನೆ ಸಣ್ಣ ಮಗು ಥರ ಹತ್ಬಿಟ್ಟೆ. ನನಗೆ ಒಂಥರ ಆಗ್ತಿತ್ತು. ಮನೇಲೆಲ್ಲ ಸಮಾಧಾನ ಮಾಡ್ತಿದ್ರು. ನಾನು ಪ್ರತಿ ದಿವಸ ನೆನೆಸ್ಕೋತೀನಿ ಅವ್ರನ್ನ, ಪ್ರತಿ ಕ್ಷಣ ನೆನೆಸ್ಕೋತೀನಿ ಅವ್ರನ್ನ. ಅಫ್ಕೋರ್ಸ್ ಅಕ್ಷರ ಹೇಳ್ಕೊಟ್ಟಂಥ ಗುರುಗಳು. ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ. ಹುಷಾರ್, ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ. ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನ ನೆನೆಸ್ಕೊಳ್ಳದೆ ಇರ್ತಕ್ಕಂಥ ವ್ಯಕ್ತಿ ವ್ಯಕ್ತಿನೇ ಅಲ್ವಾ? ಆ ವ್ಯಕ್ತಿನೇ ಆಗಕ್ಕೆ ಸಾಧ್ಯ ಇಲ್ಲ, ಜೊತೆಗೆ ಅವ್ರದ್ದೊಂದು ಒಳ್ಳೆ ವ್ಯಕ್ತಿತ್ವವಾಗಿ ರೂಪುಗೊಳ್ಳಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತಿದೆ. ಅದನ್ನು ನಿಮ್ಮನ್ನು ನೋಡಿದ್ರೆ ನಮಗೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಈ ವರ್ಷದ ಬರ್ತ್ಡೇಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ, ಎಷ್ಟು ಸ್ಪೆಷಲ್ ಈ ವರ್ಷದ ಬರ್ತ್ಡೇ? ತುಂಬ ಸ್ಪೆಷಲ್. ಅಮ್ಮ ಯಾವಾಗಲೂ ಹೇಳೋರು, ಬಹುಶಃ ಗೊತ್ತಿಲ್ಲ ಅಂದರೆ ವಯಸ್ಸಾದಮೇಲೆ ತಾಯಿಗೆ ಗೊತ್ತಾಗತ್ತೆ ಅಂತ ಕಾಣುತ್ತೆ, ನಾನು ಇವ್ರನ್ನೆಲ್ಲ ಬಿಟ್ಟು ಹೋಗ್ತೀನಿ ಅನ್ನೋದು ತಾಯಿ ತಂದೆಗೆ ಇಬ್ಬರಿಗೂ ಗೊತ್ತಾಗತ್ತೇನೋ. ಓಕೆ, ತುಂಬ ದೇವ್ರನ್ನ ಬೇಡ್ಕೋತಿದ್ದು ನನಗೆ ಜ್ಞಾಪಕ ಇದೆ. ಆಮೇಲೆ ಪ್ರತಿ ಸರಿನೂ ನಾನು ಒಬ್ಬನೇ ಸುಮ್ಮನೆ ಕೂತಿದ್ದಾಗ ಇನ್ನೂ ಸಲಗಾನೂ ರಿಲೀಸ್ ಆಗಿರಲಿಲ್ಲ, ಓಕೆ, ಬಂದು ಕೈ ಹಿಡ್ಕೊಂಡು ಯೋಚನೆ ಮಾಡಬೇಡಪ್ಪ, ನಿಂಗೆ ಒಳ್ಳೇದಾಗತ್ತೆ, ನಿಂಗೆ ತುಂಬ ಒಳ್ಳೇದಾಗತ್ತೆ, ನೀನು ನೋಡ್ಕೊಂಡಿರು, ಸಲಗಾ ಸಿನಿಮಾ ತುಂಬ ದೊಡ್ಡ ಸಕ್ಸಸ್ ಆಗತ್ತೆ, ನನ್ನ ಮನಸ್ಸು ನನಗೆ ಹೇಳ್ತಾ ಇದೆ ನೀನು ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತೀಯಾ ಅಂತ ನಮ್ಮ ತಾಯಿ ಯಾವಾಗಲೂ ಹೇಳೋರು. ಜೊತೆ ನಮ್ಮ ತಂದೆ ತನ ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಅಂದರೆ ಅವಾಗ ಚಿಕ್ಕ ವಯಸ್ಸಿಂದನೂ ಆ ಭಯ ಅದೆಲ್ಲ ಇತ್ತಲ್ಲ. ಅಮ್ಮ ಕೂಡ ಆ ತಂದೆ ಕೂಡ ಹೇಳೋರು ಜಾಸ್ತಿ. ನಮ್ಮ ಅಮ್ಮ ನನ್ನ ಮೇಲೆ ಐ ಥಿಂಕ್ ನನಗೆ ಸಿಕ್ಕಿದಂಥ ತಾಯಿ ಎಲ್ರಿಗೂ ಸಿಗಲಿ ಅಂತ ಕೇಳ್ಕೊತೀನಿ. ದೇವ್ರ ಹತ್ರ ಆಕೆ ಕೊನೆ ದಿನಗಳ ಏನು ನೋವಿತ್ತು ಅದನ್ನು ದೇವ್ರಿಗೆ ಅಂತಲೇ ಮುಡುಪಾಗಿಟ್ಟು ಬರೀ ತಪಸ್ಸು ಮಾಡಿಬಿಟ್ಲು ಅಂತ ಕಾಣುತ್ತೆ. ನನ್ನನ್ನು ಕರ್ಕೊಳ್ಳೋದೆ ಆದರೆ ನನ್ನ ಮಗನಿಗೆ ಒಳ್ಳೇದು ಮಾಡಿಬಿಡು ನೀನು ಅಂತ ಅಂತ ಮಾತು ಹೇಳಿದ್ರಿ. ತುಂಬ ಜನ ಮಕ್ಕಳಿಗೆ ತಂದೆ ತಾಯಿಗಳು ದೇವ್ರ ಸಮಾನನೇ, ಆದರೆ ನಿಮಗೆ ಅದಕ್ಕೂ ಮೀರಿದಂಥ ಒಂದು ಭಾವ ನಿಮ್ಮಲ್ಲಿ, ಯಾಕಂತಂದ್ರೆ ನೀವು ಅವ್ರನ್ನ ಮಕ್ಕಳಂತೆ ನೋಡ್ಕೊಂಡ್ರಿ ಕೊನೆ ದಿನಗಳಲ್ಲಿ. ನಾವು ಆ ಕೊರೋನಾ ಟೈಮಲ್ಲಿ ನೀವು ಮಾಡಿ ಬಿಟ್ಟಂತ ಒಂದು ವಿಡಿಯೋದಲ್ಲೇ ಗೊತ್ತಾಯ್ತು ನೀವು ತಂದೆ ತಾಯಿಗಳಿಗೆ ಎಷ್ಟು ಕನೆಕ್ಟ್ ಆಗಿದ್ರಿ, ಯಾವ ರೇಂಜ್ಗೆ ನೀವು ಅವ್ರನ್ನ ಆರಾಧಿಸ್ತಿದ್ರಿ ಅಂತಕ್ಕಂಥದ್ದು. ಹೌದು ಹೌದು ಹೌದು, ನಿಜ. ಅದು ಅದೇ ನಾನು ಎಲ್ರಿಗೂ ಅದನ್ನೇ ಹೇಳೋದು, ಯಾರು ಏನೇ ಅಂತ ಇರಲಿ ಲೆಕ್ಕ ದೇವ್ರಿಗೆ ಬಿಟ್ಬಿಡಿ, ತಾಯಿ ತಂದೆಯನ್ನು ಮಾತ್ರ ಬಿಡಬೇಡಿ, ಬಲವಾಗಿ ಇಟ್ಕೊಳ್ಳಿ. ಮನಸಾರೆ ಅವ್ರನ್ನ ಇಷ್ಟಪಟ್ಟು ಜನ್ಮ ಕೊಟ್ಟಲ್ಲ ಅಂತ ಅವ್ರನ್ನ ಚೆನ್ನಾಗಿ ನೋಡ್ಕೊಂಬಿಟ್ರೆ ಅದ್ರ ಮುಂದೆ ಯಾವ ದೇವ್ರನ್ನು ನಾವು ಪೂಜೆ ಮಾಡೋದೇ ಬೇಡ. ಸೂಪರ್. ದುನಿಯಾ ವಿಜಯ್ ಅವರು ಎಲ್ಲೋ ರೋಡಲ್ಲಿ ಸಿಗ್ತಾಯಿದ್ದಂಥ ಒಬ್ಬ ಭಿಕ್ಷುಕನ್ನ ಕರ್ಕೊಂಬಂದು ಅವನಿಗೆ ನೀಟಾಗಿ ಸ್ನಾನ ಮಾಡಿಸಿ, ಹೇರ್ ಕಟ್ ಮಾಡಿಸಿ, ಅವನಿಗೊಂದು ಒಳ್ಳೆ ಬಟ್ಟೆ ಹಾಕಿ, ಅವ್ರ ಜೊತೆ ಫೋಟೋ, ಅವನಿಗೊಂದು ಊಟ ತಿನ್ನಿಸಿ, ಜೊತೆಗೆ ಫೋಟೋ ತೆಗೆದು ಒಂದು ಸಿನಿಮಾದಲ್ಲಿ ಅವಕಾಶ ಕೂಡ ಕೊಟ್ರಿ ಅನಿಸುತ್ತೆ. ಈ ಥರ ಎಲ್ಲ ಮಾಡ್ತಾರೆ ಅಂದಾಗ ಸೊ ಮನೆಯವ್ರನ್ನ ಇನ್ನೆಷ್ಟು ಚೆನ್ನಾಗಿ ನೋಡ್ಕೋಬೋದು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಹೌದು, ನಿಜ ನಿಜ ನಿಜ. ಗೊತ್ತಿಲ್ಲ, ಅದು ನಂಗೆ ನನ್ನ ತಾಯಿ ಕಲಿಸಿದ್ದು ಯಾವಾಗಲೂ ಅದೊಂದೇ ಹೇಳೋರು, ನೋಡಪ್ಪ ನಿನಗೆ ದುಡ್ಡು ಶಾಶ್ವತ ಅಲ್ಲ. ಟ್ರೂ. ಆಯಿತಾ, ದುಡ್ಡಿನಿಂದ ಯಾವತ್ತೂ ಹೋಗಬೇಡ, ಒಂದು ಕೆಲಸ ಮಾತ್ರ ಬಿಡಬೇಡ. ನಿನಗೆ ನಿನಗೆ ಸಾಕು ಅನ್ನಿಸ್ಬಾರ್ದು, ನಿನ್ನ ಕೈಯಲ್ಲಿ ಆಗದೇ ಇದ್ರಾಗ ಮಾತ್ರ ಕೆಲಸನ ಬಿಡಬೇಕು, ಅಲ್ಲಿವರೆಗೂ ದುಡಿ. ನಿನಗೆ ಯಾರು ಏನೇ ಅಂತಿರಲಿ ಅದನ್ನು ಒಬ್ರಿಗೆ ಒಪ್ಪಿಸು ಮೇಲಿರೋರಿಗೆ, ಯಾಕಂದರೆ ಮೇಲಿರೋರು ನಮಗೆ ಕಾಣದೇ ಇದ್ರೂ ಎಲ್ಲ ಕೇಳಿಸ್ಕೋತಾರೆ, ಅವ್ರು ಮಾತ್ರ ಆನ್ಸರ್ ಕೊಡೋಕ್ಕೆ ಸಾಧ್ಯ. ಯಾರ್ಯಾರೋ ನಿನಗೆ ಆಗದೇ ಇರೋರು ನಿನ್ನ ಜಡ್ಜ್ ಮಾಡೋಕ್ಕೆ ಹೋಗ್ತಾರೆ ಅಂದರೆ ಅದಕ್ಕೆ ನೀನು ತಲೆ ಕೆಡಿಸ್ಕೋಬೇಡ, ಅವ್ರಿಗೂ ಒಳ್ಳೇದು ಬಯಸು, ನಿನ್ನ ಪಾಡು ನೀನು ಕೆಲಸ ಮಾಡ್ತಿರೋ ಅಂತೇಳಿ ಅವರು ಯಾವಾಗ್ಲೂ ವರ್ಷಕ್ಕೊಂದು ಸರ್ತಿ ನಮ್ಮೂರಿಗೆ ಬಂದು, ಹೌದು ಕುಂಬಾರನಹಳ್ಳಿಗೆ ಬಂದು ಅವರು
ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅದಾದ್ಮೇಲೆ ಮಾರಮ್ಮ ಅಂತಿದೆ, ಮಾರಮ್ಮ ಇಲ್ಲೊಂದು ದೇವರಿದೆ ಸಪ್ಲಮ್ಮ ಅಂತ ಇಲ್ಲಿ ಕಟ್ಟಿಸ್ತಿರೋದು. ಹಾ, ಅಲ್ಲಿ ಆ ಕಡೆ ಇದೆ ಸಪ್ಲಮ್ಮ, ಇದು ಮುನೇಶ್ವರ ಅವರೇ ಹೇಳಿ ಕಟ್ಟಿಸಿದ ದೇವಸ್ಥಾನ. ಸಾಮಾನ್ಯವಾಗಿ ನಮ್ಮ ಇದರಲ್ಲಿ ಹೊಲಗಳಲ್ಲಿ ತೋಟದ ಮುನೇಶ್ವರ ಅಂತ ಹಂಗೆ ಆ ತೋಟದ ಎಲ್ಲ ಅವರೇ ಕಟ್ಟಿಸಿದ್ದು, ಹೇಳಿ ನನ್ನ ಕೈಯಲ್ಲಿ ಹೇಳಿ ಹೇಳಿ ಕಟ್ಟಿಸ್ಕೊಂಡ್ರು, ಇದು ಕಟ್ಟು ಇದು ಕಟ್ಟು ಇದು ಕಟ್ಟು ಅಂತ. ಇದನ್ನೆಲ್ಲ ವರ್ಷಕ್ಕೊಂದ್ಸತಿ ಅವ್ರು ಬಂದು ಪೂಜೆ ಮಾಡಿ ಅವ್ರದ್ದು ಒಂದೇ ಆಸೆ ಎಲ್ರಿಗೂ ಊಟ ಹಾಕ್ಬೇಕು ಅಂತ. ಯಾವಾಗಲೂ ಅದೇ ಮಾಡ್ತಿದ್ದು ಅವರು. ಅಕಸ್ಮಾತ್ ನಾನು ಶೂಟಿಂಗಲ್ಲಿದ್ದರು, ನಾನು ಹೋಗಿ ತಿನ್ಕೊಂಡು ಊರಿಗೆ ಅಂತೇಳಿ ಎಲ್ಲ ಅಡುಗೆ ಮಾಡಿಸಿ ಎಲ್ರಿಗೂ ಊಟ ಹಾಕ್ಬಿಟ್ಟು ತಿನ್ನಿಸ್ಬಿಟ್ಟು ನಗ್ನಗ್ತಾ ಮನೆಗೆ ಬರೋರು. ಅದಕ್ಕೆ ಈ ಸರಿ ಊಟದ ಹಬ್ಬಕ್ಕೆ ನಾನೇನು ಮಾಡಿದ್ದೀನಿ, ಅದೇ ದೇವರುಗಳ ಪೂಜೆ ನಾನೇ ಮಾಡಿ ಅವರ ಹೆಸರಿನಲ್ಲಿ ಹೌದು, ನನ್ನ ಅಪ್ಪ ನನ್ನ ಕಾಪಾಡ್ತಿರೋ ಅಭಿಮಾನಿಗಳೇನಿದ್ದಾರೆ ನನ್ನ ಭಾಗದ ದೇವರುಗಳು ಅವ್ರ ಜೊತೆ ನಾನು ಊಟ ಮಾಡಬೇಕು ಅಂತ ಈ ವರ್ಷ ನಾನು ಅಮ್ಮನ್ನ ಇದರಲ್ಲಿ ಮಾಡ್ತಾ ಇದ್ದೀನಿ. ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ. ಹುಷಾರ್, ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ.